ಅವಕಾಶ ಹೃದಯಪೂರ್ವಕ್ಕಿರ್ತಕ್ಕಂಥ ಧನ್ಯವಾದಗಳು ಭೇಟಿ ಪರವಾಗಿ ಮತ್ತು ಎಲ್ಲ ಇಲ್ಲಿ ಬರ್ತಿರ್ತಕ್ಕಂಥ ತಂದೆ ವಿದ್ಯಾರ್ಥಿಗಳ ಪರವಾಗಿ ನಿಮಗೆ ಧನ್ಯವಾದಗಳನ್ನು ತಿಳಿಸಿದ್ದೇವೆ ಸರ್. ಉದ್ಘಾಟನೆ ಮಾಡಿದರೆ ಮೋಹನ್ ದಾಸ್ ಅವರು ಬಂದಿದ್ದಾರೆ ನನಗೆ ಸಂಬಂಧವನ್ನು ಸ್ವೀಕರಿಸಿದ ಎಲ್ಲ ಪ್ರಾಣಿಗಳಿಗೆ ಹಿರಿಯ ವಿದ್ಯಾರ್ಥಿಗಳು 100 ಹಣ ಸಂಗ್ರಹಣೆ ಮಾಡಿ ಮೊದಲನೇ ನಿಮಿಷ ಕೇಳಿಲ್ಲ ನೋಡ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂತಹ ಕರ್ನಾಟಕ ಪ್ರದೇಶ ಸಂಘದ ಪ್ರಧಾನ ಕಾರ್ಯದರ್ಶಿಗಳು ನಮ್ಮ ಆತ್ಮೀಯವಾದ ಎಚ್ ಟಿ ಮೋಹನದಾಸ್ ಅವರು ಈ ಕಾರ್ಯಕ್ರಮಕ್ಕೆ ತಮ್ಮ ಮನಸ್ಸಾರ ದಾನ ನೀಡಿ ವಿದ್ಯಾರ್ಥಿಗಳಿಗೆ ಏಳಿಗೆ ಕಾರಣರಾಗ್ತಿರುವಂತಹ ಧರ್ತಿಗಳೇ ದಾನಿಗಳೇ ಇದೀಗ ವಿದ್ಯಾರ್ಥಿ ವೇತನ ಪಡೆಯೋದಕ್ಕೆ ಬಂದಿರುವಂತಹ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಈ ವಿದ್ಯಾರ್ಥಿ ನಿಲಯದ ಎಲ್ಲ ವಿದ್ಯಾರ್ಥಿಗಳೇ ಅವರ ಬಗ್ಗೆ ವೆಚ್ಚದಲ್ಲಿ 134 ವಿದ್ಯಾರ್ಥಿಗಳಿವೆ. ರಾಜ್ಯಾದ್ಯಂತ ನಾವು ಒಂದೇ ಜಿಲ್ಲೆಗೆ ಸೀಮಿತ ಮಾಡಿಲ್ಲ, ರಾಜ್ಯಾದ್ಯಂತ ಪ್ರತಿಭಾವಂತ ಹಾಗೂ ಬಡ ವಿದ್ಯಾರ್ಥಿಗಳು ಎರಡು ಕ್ಯಾಟಗರಿ ಮಾಡ್ಕೊಂಡಿದ್ವಿ. ಜಾಸ್ತಿ ಮಾರ್ಕ್ಸ್ ಬಂದಿರೋರು ಹಾಗೂ ಕಡಿಮೆ ಮಾರ್ಕ್ಸ್ ಬಂದಿದ್ರು ಕೂಡ ತೀರಾ ಬಡತನದಲ್ಲಿರುವಂತಹ ವಿದ್ಯಾರ್ಥಿಗಳನ್ನ ಆರಿಸ್ಕೊಂಡಿದ್ದೀವಿ. ಅವರಿಗೆ ಒಟ್ಟು 134 ಜನಕ್ಕೆ ನಾವು ಸ್ಕಾಲರ್ಶಿಪ್ ಅನ್ನ ಈ ವರ್ಷ ಕೊಡ್ತಾ ಇದ್ದೀವಿ. ಆಮೇಲೆ ಇನ್ನೊಂದು ಈ ವರ್ಷ ಕಾರ್ಯಕ್ರಮ ಹಾಕೊಂಡಿದ್ದೀವಿ. ಏನಂದ್ರೆ ಈಗಾಗಲೇ ನೋಡಿದ್ರೆ ನೀವು ನಮ್ಮ ದ್ವಿತೀಯ PUC ವಾಣಿಜ್ಯ ವಿಭಾಗದಲ್ಲಿ ರಾಜ್ಯಕ್ಕೆ ಪ್ರಥಮ ರಾಂಕ್ ಗಳಿಸಿದಂತ ಕುಮಾರಿ ಜ್ಞಾನವಿಟ್ಟು ಇವರನ್ನ ಈ ದಿನ ತಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ಸಂಘದಿಂದ ಸನ್ಮಾನಿಸಿದ್ದೀವಿ. ಈ ಈ ಹುಡುಗಿ ನಮ್ಮ ಸಮಾಜಕ್ಕೆ ಹೆಮ್ಮೆ ತಂದಿದ್ದಾರೆ. ನಮ್ಮ ಮೋಹನದಾಸ್ ಅವರು ಹೇಳಿದ್ರು ಇವರು ಬರೀ ತಂದೆ ತಾಯಿಗಲ್ಲ, ನಾಡಿಗೆ ಗೌರವ ತಂದಿದ್ದಾರೆ, ಊರಿಗೆ ಗೌರವ ತಂದಿದ್ದಾರೆ, ಬಂಧು ಬಾಂಧವರಿಗೆ ಎಲ್ಲರಿಗೂ ನಮ್ಮ ಸಮಾಜಕ್ಕೆ ರಾಜ್ಯಕ್ಕೆ ಹೆಮ್ಮೆ ತಂದಿದ್ದಾರೆ. ಅದು ಸತ್ಯ. ಇವರಿಗೆ ನಮ್ಮೆಲ್ಲರ ಪರವಾಗಿ ಶುಭಾಶ್ ಅದೇ ತರ ಈ ಕಾರ್ಯಕ್ರಮಕ್ಕೆ ಡಾಕ್ಟರ್ MK ನಾಯಕರು ಬಂದು ಇನಾಗ್ರೇಷನ್ ಮಾಡಿ ತಮ್ಮ ವಿದ್ಯಾರ್ಥಿಗಳಿಗೆ ಒಳ್ಳೆ ಉತ್ತೇಜನವಾಗಿ ಮಾತಾಡಿರ್ತಾರೆ. ಅವರು ಕೂಡ ನಮ್ಮ ಸಂಘದ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳು. ಅದೇ ತರ ನಮ್ಮ ಕರ್ನಾಟಕ ಪ್ರದೇಶ ಆರೋಗ್ಯ ಸಂಘದ ಪ್ರಧಾನ ಕಾರ್ಯದರ್ಶಿ HT ಮೋಹನ್ ಅವರು ಮೋಹನದಾಸ್ ಅವರು ಬಂದು ಇವರು ಹುಡುಗರಿಗೆ ಚೆನ್ನಾಗಿ ಮಾರ್ಗದರ್ಶನ ನೀಡಿ ಯಾವ ತರ ತಮ್ಮ ಜೀವನವನ್ನು ರೂಪಿಸ್ಕೊಳ್ಬೇಕು ಅಂತ ಹೇಳಿದ್ದಾರೆ. ಅವರು ಕೂಡ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಕೇಂದ್ರಬಿಂದುವಾಗಿರುವಂತಹ ಜ್ಞಾನವೇ ಮತ್ತು ಇತರೆ ವಿದ್ಯಾರ್ಥಿಗಳು 95% ವಿದ್ಯಾರ್ಥಿಗಳು ತೆಗೆದುಕೊಂಡಿದ್ದಾರೆ. ಅವರೆಲ್ಲರೂ ಕೂಡ ಈ ವೇದಿಕೆಯ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳು.
ಅದೇ ತರ ನಮ್ಮ ವಿದ್ಯಾರ್ಥಿ ನಿಲಯದಲ್ಲಿ ಇದ್ದು ಒಳ್ಳೆ ಒಳ್ಳೆ ಹುದ್ದೆಯಲ್ಲಿ ಕೆಲಸ ಮಾಡಿ ನಿವೃತ್ತಿಯಾಗಿ ಈಗ ಅವರಿಗೆ ಗೌರವವನ್ನು ಸಲ್ಲಿಸಿದ್ದೇವೆ. ಅವರು ಕೂಡ ಬಂದು ಭಾಗವಹಿಸಿದ್ದಾರೆ. ಅವರು ಕೂಡ ನಮ್ಮ ಹೃದಯ ಪೂರ್ವಕ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಮುಖ್ಯ ಅತಿಥಿಗಳಾಗಿ ದಾನಿಗಳಾಗಿ ಎಲ್ಲರೂ ಬಂದಿದ್ದಾರೆ. ಮತ್ತು ಈ ಗೊತ್ತಿಲ್ಲ ನಾನು ಒಂದು ಊಟದ ವ್ಯವಸ್ಥೆ ಮಾಡಿ ವೆಂಕಪ್ಪನವರಿಗೂ ಮತ್ತು ಈ ಒಂದು ಕಾರ್ಯಕ್ರಮ ಈ ಒಂದು ಸಮಾರಂಭವನ್ನು ಕೊಟ್ಟಂತ ಕರ್ನಾಟಕ ಪ್ರದೇಶ ಆಡಳಿತ ಸಂಘದ ಅಧ್ಯಕ್ಷರು ಕಾರ್ಯದರ್ಶಿ ಮತ್ತು ಇತರೆ ಎಲ್ಲರಿಗೂ ಕೂಡ ನಮ್ಮ ಹೃದಯಪೂರ್ವಕ ಧನ್ಯವಾದ. ನೋಡಿ, ನಮ್ಮ ಬೆಂಗಳೂರು ವಿದ್ಯಾರ್ಥಿ ನಿಲಯದ ಹಳೆ ವಿದ್ಯಾರ್ಥಿ ಸಂಘ 1995 ಪ್ರಾರಂಭ ಆಯಿತು. ನಂತರ 2002 ಸ್ಕಾಲರ್ಶಿಪ್ ಕೊಡೋಕ್ಕೆ ಪ್ರಾರಂಭ ಮಾಡಿದ್ವಿ. ಇವತ್ತು 2024 ಅಂದರೆ 22 ವರ್ಷದಿಂದ ಕೊಡ್ತಾ ಇದ್ದೀವಿ. 500 ರೂಪಾಯಲ್ಲಿ ಪ್ರಾರಂಭ ಆಗಿದ್ದಂಥ ಒಂದು ವಿದ್ಯಾರ್ಥಿ ವೇತನ ಇವತ್ತು 3,000, 4,000, 5,000 ಇಷ್ಟು ಕೊಡ್ತಾ ಇದ್ದೀವಿ. ಹಿಂದೆ ಬರೀ ಒಂದು 10,000 ರೂಪಾಯಲ್ಲಿ ಕೊಡ್ತಾ ಇದ್ವಿ. ಇವತ್ತು 1.5 ಲಕ್ಷದಷ್ಟು ಕೊಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಹೆಚ್ಚಿನ ದಾನಿಗಳನ್ನ ಕಾಂಟ್ಯಾಕ್ಟ್ ಮಾಡಿ ಇನ್ನೂ ಹೆಚ್ಚಿನ ಮೊತ್ತದ ಮತ್ತು ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡುವಂಥ ಒಂದು ಚಿಂತನೆ ಇದೆ ಮುಂದಿನ ದಿನ. ಸುಮಾರು ಜನ ಇದ್ದಾರೆ, ನಮ್ಮ ಸಮಾಜದವರೇ ಇದ್ದಾರೆ, ಕೆಲವರು ನಮ್ಮ ಸಮಾಜದವರು ಅಲ್ಲದೇ ಇರೋರು ಕೂಡ ಕೊಟ್ಟಿದ್ದಾರೆ. ಆ ಉದಾಹರಣೆಗಳು ಕೂಡ ಇದೆ. ಆಮೇಲೆ ನಮ್ಮ ಹಳೆ ವಿದ್ಯಾರ್ಥಿಗಳು ಸಹಾಯ ಮಾಡಿದ್ದಾರೆ, ಅವರೆಲ್ಲ ಕಾಂಟ್ರಿಬ್ಯೂಷನ್ ಇದೆ. ಎಲ್ಲರದ್ದು ಸೇರಿ ನಮ್ಮ ಸುಧಾ ಸಹಕಾರಿ ಬ್ಯಾಂಕಲ್ಲಿ FD ಮಾಡಿದ್ದೀವಿ. ಅದ್ರ ಬರೋವಂಥ ಬಡ್ಡಿ ಉಪಯೋಗಿಸ್ಕೊಂಡು ಆಮೇಲೆ ಪ್ರತಿ ವರ್ಷ ದಾನಿಗಳು ದತ್ತಿಗಳು ಕೊಡೋವಂಥ ಹಣ ಉಪಯೋಗಿಸಿ ನಾವು ಈ ಸ್ಕಾಲರ್ಶಿಪ್ ಕೊಡೋ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಆದರೆ ಈಗಿನ ಕಾಲಕ್ಕೆ ಇದು ಏನೇನು ಸಾಲದು, ಇನ್ನೂ ಹೆಚ್ಚಿನ ಮೊತ್ತ ಕೊಡಬೇಕಾಗುತ್ತೆ, ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಬೇಕಾಗುತ್ತೆ. ಹಾಗೂ ಮುಂದಿನ ದಿನಗಳಲ್ಲಿ ಆ ಬಗ್ಗೆ ಯೋಚನೆ ಮಾಡಿ ಏನು ಮಾಡಬೇಕು ಅಂತ ಎಲ್ಲರನ್ನು ಕಾಂಟ್ಯಾಕ್ಟ್ ಮಾಡಿ ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತೀವಿ. ವಿದ್ಯಾರ್ಥಿಗಳು ಏನಿಲ್ಲಿ ಸ್ಟಡಿ ಮಾಡ್ತಾ ಇದ್ದಾರೆ, ಅವರು ಮುಗಿದ ತಕ್ಷಣ ಏನು ಬೇರೆ ಕೆಲಸಗಳ ಬೇರೆ ಬೇರೆ ರಂಗಗಳಿಗೆ ಹೋಗ್ತಾರೆ, ಅವರು ಈ ವಿದ್ಯಾರ್ಥಿ ನಿಲಯನ್ನು ಮರಿಬಾರ್ದು. ಅವರ ಕೈಲಾದ ಸಹಾಯನ ಮಾಡಬೇಕು. ಮೊದಲನೇದಾಗಿ ನಮ್ಮ ಸಂಘಕ್ಕೆ ಸದಸ್ಯರಾಗಿ ನಮ್ಮ ಕೇಂದ್ರ ಸಂಘಕ್ಕೂ ಅವರು ಸದಸ್ಯರಾಗಿ ಅವರ ನಮ್ಮ ಸಮಾಜಕ್ಕೆ ನೆರವಾಗೋದನ್ನ ಅವರು ಫಸ್ಟು ಮಾಡ್ಕೋಬೇಕು. ನಮ್ಮ ನಾಯಕ್ ಸಾಹೇಬ್ರು ಹೇಳಿದ್ರು, ಸಹಾಯ ಮಾಡೋದು ಋಣ ಇದನ್ನ ಯೋಚನೆ ಮಾಡಿ ಅಂತ. ಆ ಕೆಲಸನ ಅವ್ರು ಮಾಡ್ಬೇಕಾಗಿತ್ತು. ಮುಂದೆ ಅವರು ಮುಂದಿನ ದಿನಗಳಲ್ಲಿ ಸಹಾಯ ಮಾಡೋದನ್ನ ಮಾಡಿ. ಇದು ಹಳೆ ವಿದ್ಯಾರ್ಥಿ ಸಂಘ. ಇದು ಸುಮಾರು ಅವ್ರು ಹೇಳದಂಗೆ ಸುಮಾರು 25 ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಮ್ಮ ಕೇಂದ್ರ ಸಂಘದಿಂದ ನಾವು ಏನು ಸ್ಥಳಾವಕಾಶ ಇರ್ಬೋದು ಅಥವಾ ಊಟಕ್ಕೆ ಜಾಗ ಎಲ್ಲ ನಾವು ಯಾವ ಸ್ಥಳಾವಕಾಶ ಮಾಡಿಕೊಡ್ತಾ ಇದ್ದೀವಿ. ಹಳೆ ವಿದ್ಯಾರ್ಥಿಗಳಂದ್ರೇನು ನಮ್ಮ ಸಮಾಜನಲ್ಲ, ನಮ್ಮ ಸಮಾಜಕ್ಕೆ ಒಳ್ಳೆ ಕೆಲಸ ಮಾಡೋದ್ರಿಂದ ಇವರು ಇನ್ಸ್ಪೈರ್ ಆಗಿದ್ದಾರೆ. ನಮ್ಮ ಸಂಘದ ಪೂರ್ಣ ಸಹಕಾರ ಅವ್ರಿಗೆ ಹಳೆ ವಿದ್ಯಾರ್ಥಿ ಸಂಘಕ್ಕಿದೆ. ಮತ್ತೆ ಇವರು ಏನು ಇಲ್ಲಿಂದ ವಿದ್ಯಾರ್ಥಿ ವೇತನ ಕೊಡ್ತಾ ಇದ್ದಾರೆ ಅದು ನಮ್ಮ ಎಲ್ಲರಿಗೂ ಇನ್ಸ್ಪೈರ್ ಆಗಿದೆ. ಈಗ JPNP ನಮ್ಮ JP ನಾರಾಯಣಸ್ವಾಮಿ ಅವರ ಪ್ರತಿಷ್ಠಾನ ಏನಿದೆ ಅಥವಾ ಜಾಲಪ್ಪವರ ಒಂದು ಟ್ರಸ್ಟ್ ಏನಿದೆ ಅದು ಈ ಒಂದು ಸಂಘದ ಒಂದು ವಿದ್ಯಾರ್ಥಿ ವೇತನ ನೋಡಿ ಅವರು ಪ್ರಾರಂಭ ಮಾಡಿದ್ರು. ಹಾಗಾಗಿ ಇದು ತುಂಬಾ ಕೊಡೋ ಅಮೌಂಟ್ ಕಡಿಮೆ ಆದ್ರೂ ಇದು ಬೇರೆ ಜನಕ್ಕೆ ತುಂಬಾ ಪ್ರೋತ್ಸಾಹ ನೀಡಿದೆ ಅಂತ ಹೇಳ್ಬೋದು.